ನೈನ್ಟೀನ್ ಏಯ್ಟಿ ತ್ರೀಲಿ ನಡೆದಿರೋ ಒಂದು ಘಟನೆಯನ್ನು ಈಗಿನ ಕಾಲಘಟ್ಟಕ್ಕೆ ತಂದು ಅದನ್ನು ಜನನ ಮುಂದೆ ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಇರುವಂಥ ಕಂಟೆಂಟ್ನ ತೊಗೊಂಡ್ಬಿಟ್ಟು ಕೊಡ್ತಾ ಇದ್ವಿ ಇದೇ ಡಿಸೆಂಬರ್ ಎಂಟನೇ ತಾರೀಕು ನಮ್ಮ ಕೈವಾ ಚಿತ್ರ ರಿಲೀಸ್ ಆಗ್ತಿದೆ ಲೋಕಸಭೆಗೆ ಕಾಂಗ್ರೆಸ್ ಭರ್ಜರಿ ತಯಾರಿ ಜನವರಿ ಎರಡನೇ ವಾರದೊಳಗೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಸಿದ್ದು ಡಿಕೆಗೆ ಟಾಸ್ಕ್ ನೀಡಿದ ಸುರ್ಜೇವಾಲ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗ ಯಶೀಶ್ವರ್ ವಿಧಾನಸಭಾ ಚುನಾವಣೆಗೂ ಮೊದಲು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಮಾತನ್ನ ಕೇಳಿದ್ರೆ ಹೌದಾ ಸಾಧ್ಯನಾ ನಿಜಕ್ಕೂ ಹೇಳ್ತಿಲ್ಲ ತಾನೇ ಹೀಗೆಲ್ಲ ಪ್ರಶ್ನೆ ಮಾಡೋರು ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ನಿರ್ಧಾರವನ್ನು ತಮ್ಮ ಸ್ಟ್ಯಾಂಡನ್ನು ಯಾವತ್ತೂ ಕೂಡ ಹಿಂದಕ್ಕೆ ಪಡಿಲಿಲ್ಲ ಹಿಂದೆ ಸರಿಲಿಲ್ಲ ತಮ್ಮ ಸ್ಟೇಟ್ ಸ್ಟೇಟ್ಮೆಂಟ್ಗೆ ಸ್ಟಿಕ್ ಆನ್ ಆಗಿದ್ದರು ನಮಗೆ ಮೆಜಾರಿಟಿ ಬಂದೇ ಬರುತ್ತೆ ಅಂತ ಹಂಗನ್ಬಿಟ್ಟು ನೂರ ಹದಿಮೂರು ಅಂತ ಹೇಳಲಿಲ್ಲ ಅವರು ಒನ್ ತರ್ಟಿ ಪ್ಲಸ್ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಕಾಕತೀಳ ಕಾಕತಾಳಿಯವೋ ಅಥವಾ ಭವಿಷ್ಯವೋ ಅಥವಾ ಅಲ್ಲಕ್ ಬುಲ್ಲಕ್ಕೋ ಅಥವಾ ಗಾಳಿಲಿ ಗುಂಡೋಡ್ದ್ರೋ ಅಂತ ಹೇಳುವಂತೆ ಇರಲಿಲ್ಲ ಎಲ್ಲ ಸಮೀಕ್ಷೆಗಳನ್ನು ಮೀರಿ ತಾವು ಮಾಡಿಸಿದ ಸಮೀಕ್ಷೆಯೇ ಸತ್ಯ ಬೇಕಾದ್ರೆ ಬರ್ದಿಟ್ಕಳಿ ಅಂತ ಹೇಳಿದ್ರು ವಿಧಾನಸಭಾ ಚುನಾವಣೆಗೆ ಅರ್ಜಿ ಯಾರೆಲ್ಲ ಹಾಕ್ಬೇಕಂದ್ರೆ ಯಾರು ಬೇಕಾರು ಹಾಕಿ ಎರಡು ಲಕ್ಷ ರೂಪಾಯಿ ಬಾಂಡ್ ಕಟ್ಬಿಟ್ಟು ಅಂದರು ಯಾಕಂದ್ರೆ ಪಾರ್ಟಿಗೆ ಫಂಡ್ ಆಗುತ್ತೆ ಅಂತ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಡಜನ್ ಗಟ್ಟಲೆ ಅರ್ಜಿ ಹಾಕ್ಬಿಟ್ರು ಇದೇ ಕಾಂಗ್ರೆಸ್ನ ಸೋಲಿಗೆ ಪ್ರಮುಖ ಕಾರಣ ಅಭ್ಯರ್ಥಿಗಳ ನಡುವೆ ಭಿನ್ನಮತ ಶುರುವಾಗುತ್ತೆ ಇನ್ನು ಸಿ ಎಮ್ ಯಾರಾಗಬೇಕು ಅನ್ನೋದು ಅತಿ ದೊಡ್ಡ ಗೊಂದಲ ಬ ಏನೋ ಬಹುಮತದ ಸರ್ಕಾರ ಬಂದರೆ ಕಾಂಗ್ರೆಸ್ ಭಾರಿ ಗೊಂದಲ ಆಗುತ್ತೆ ಫಸ್ಟ್ ಆಫ್ ಆಲ್ ಸರ್ಕಾರಕ್ಕೆ ಬಹುಮತ ಕಾಂಗ್ರೆಸ್ಗೆ ಬಹುಮತನೇ ಬರೋಲ್ಲ ಇವೆಲ್ಲ ಇತ್ತು ಈ ಎಲ್ಲ ಗಾಳಿ ಸುದ್ದಿ ಅಥವಾ ಗೊಂದಲಗಳು ಅಥವಾ ಅಸಾಧ್ಯ ಎಲ್ಲವನ್ನು ಸಾಧ್ಯವಾಗಿಸಿದ್ರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಬರೋಬರಿ ನೂರ ಮೂವತ್ತ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ದಿಗ್ವಿಜಯವನ್ನ ದಾಖಲಿಸ್ತು ಇದೀಗ ಮತ್ತೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಲೋಕಸಭಾ ಚುನಾವಣೆಯಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ನಾವು ಕೊಟ್ಟೇ ಕೊಡ್ತೀವಿ ಅಂತ ಹೈಕಮಾಂಡ್ಗೆ ಪ್ರಾಮಿಸ್ ಮಾಡಿದ್ದಾರೆ ಹೀಗಾಗಿ ಚುನಾವಣೆಯ ತಯಾರಿ ಕೂಡ ಅತಿ ವೇಗವಾಗಿ ಶುರುವಾಗ್ತಿದೆ ಬಿಜೆಪಿಯವ್ರಿಗೆ ಓವರ್ ಕಾನ್ಫಿಡೆನ್ಸು ಎಲೆಕ್ಷನ್ ಕಮಿಷನ್ ಡೇಟ್ ಅನೌನ್ಸ್ ಮಾಡಿದ್ರು ಅಭ್ಯರ್ಥಿಗಳ ಪಟ್ಟಿಂದ ಬಿಡಲ್ಲ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಹಂಗೆ ಫಸ್ಟ್ ಲಿಸ್ಟಲ್ಲಿ ನೂರ ಎಂಬತ್ತೊಂಬತ್ತು ಜನರನ್ನು ಬಿಟ್ಟರು ಇನ್ನೂರ ಇಪ್ಪತ್ನಾಲ್ಕು ಬಿಡೋದು ಬಿಟ್ಟು ನೂರ ಎಂಬತ್ತೊಂಬತ್ತು ಜನರನ್ನು ಬಿಟ್ಟರು ನೂರ ಎಂಬತ್ತೊಂಬತ್ತರಲ್ಲೇ ನಾವು ನೂರ ಇಪ್ಪತ್ತು ಆಟ ಅಂದರು ಅಂದ್ರು ಇಲ್ಲ ಅಂತದಿಲ್ಲ ನೂರಪ್ಪ ಇನ್ನೂರ ಇಪ್ಪತ್ನಾಲ್ಕು ಬಿಟ್ಟರು ಗೆದ್ದು ಅರವತ್ತಾರೆ ಆದರೆ ಕಾಂಗ್ರೆಸ್ಗೆ ಕಾನ್ಫಿಡೆನ್ಸ್ ಇದೆ ಅದು ಓವರ್ ಕಾನ್ಫಿಡೆನ್ಸ್ ಇಲ್ಲ ಅನ್ನೋದು ವಿಧಾನಸಭಾ ಚುನಾವಣೆಯಲ್ಲಿ ಪ್ರೂವ್ ಆಯಿತು ಇದೀಗ ಮತ್ತೆ ಜನವರಿ ಹದಿನೈದರ ಒಳಗೆ ಎಲ್ಲ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ರಿಲೀಸ್ ಮಾಡಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸುರ್ಜೇವಾಲಾ ಟಾಸ್ಕನ್ನು ಕೊಟ್ಟಿದ್ದಾರೆ ಜನವರಿ ಹದಿನೈದರೊಳಗೆ ಅಂದರೆ ಹೆಚ್ಚು ಕಡಿಮೆ ಇನ್ನೂ ಒಂದೂವರೆ ತಿಂಗಳಿದೆ ಹೀಗಾಗಿ ಮತ್ತೊಮ್ಮೆ ಉಸ್ತುವಾರಿ ಯಾವ್ಯಾವ ಸಚಿವರಿಗೆ ಯಾವ್ಯಾವ ಲೋಕಸಭಾ ಕ್ಷೇತ್ರವನ್ನು ಕೊಟ್ಟಿದ್ದೀರಾ ಎಲ್ಲರ ಜೊತೆ ಮೇಲಿಂದ ಮೇಲೆ ಸಭೆಗಳನ್ನು ಮಾಡಿ ಆ ಸಚಿವರುಗಳು ಆಯಾ ಕ್ಷೇತ್ರಗಳಲ್ಲಿ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೀಟಿಂಗ್ಗಳನ್ನ ಮಾಡಬೇಕು ಒಂದೂವರೆ ತಿಂಗಳವರೆ ನಿಮ್ಮ ಬಳಿ ನಲವತ್ತೈದು ದಿನ ಇದೆ ಆ ನಲವತ್ತೈದು ದಿನದಲ್ಲಿ ಸಂಭಾವ್ಯ ಮೂರು ಮೂರು ಅಭ್ಯರ್ಥಿಗಳ ಪಟ್ಟಿ ಮಾಡಿ ಮೂರಲ್ಲಿ ಯಾರು ಟಿಕೆಟ್ ಕೊಟ್ಟರೆ ಯಾರು ಹುರ್ಕತ್ತಾರೆ ಯಾರು ಸರಿ ಮಾಡಬೇಕು ಯಾರನ್ನ ತಣ್ಣಗಾಗಿಸ್ಬೇಕು ಲಿಸ್ಟ್ ಮಾಡ್ಕೊಳ್ಳಿ ಕಾರ್ಯಕರ್ತರ ಜೊತೆ ಸೇರಿಸಿ ಸ್ಥಳೀಯ ಮುಖಂಡರನ್ನು ಸೇರಿಸಿ ಒಟ್ಟಿನಲ್ಲಿ ಯಾವ ಕಾರಣಕ್ಕೆ ಕೂಡ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ನಿದ್ರೆ ಮಾಡಬೇಡಿ ರಿಸಲ್ಟ್ ಆಗಬೇಕು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ತೀವಿ ಅಂದ್ಕೊಳ್ಳಿ ಅಟ್ಲೀಸ್ಟ್ ಇಪ್ಪತ್ತಾರು ರಿಸಲ್ಟ್ ಮಾಡೇ ಮಾಡ್ತೀರಾ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದು ಇಪ್ಪತ್ತೆಂಟರಲ್ಲಿ ಒಂದೇ ಒಂದು ಆ ಒಂದೇ ಒಂದು ಅನ್ನೋ ಫಲಿತಾಂಶವನ್ನು ಬದಿಗಿಟ್ಟು ಅದನ್ನು ಡಬಲ್ ಡಿಜಿಟ್ ಮಾಡ್ತೀವಿ ಹೆಂಗನ್ಬಿಟ್ಟು ಹತ್ತಕ್ಕೆ ತೃಪ್ತಿ ಆಗ್ತೀವಿ ಹನ್ನೊಂದಕ್ಕೆ ತೃಪ್ತಿ ಆಗ್ತೀವಿ ಅಂತ ಅಲ್ಲ ಕನಿಷ್ಠ ಕನಿಷ್ಠ ಇಪ್ಪತ್ತು ಕ್ಷೇತ್ರಗಳ ರಿಸಲ್ಟ್ ಮಾಡ್ತೀವಿ ಅನ್ನೋ ಲೆಕ್ಕಾಚಾರವನ್ನು ಇಟ್ಕೊಳ್ಳಿ ಅಂತ ಸುರ್ಜೇವಾಲಾ ಟಾಸ್ಕನ್ನು ಕೊಟ್ಟಿದ್ದಾರೆ ಹೀಗಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗಿಂತಲೂ ಮೊದಲು ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಗಳಿಗಿಂತಲೂ ಮೊದಲು ಕಾಂಗ್ರೆಸ್ ತನ್ನ ಸಂಭಾವ್ಯ ಅಭ್ಯರ್ಥಿಯನ್ನು ಬಿಡಲಿದೆ ಕಣಕ್ಕೆ ಆ ಮೂಲಕ ಅಭ್ಯರ್ಥಿಗಳಿಗೆ ಬೇಗ ಜವಾಬ್ದಾರಿಯನ್ನು ಕೊಟ್ಟು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ತಾವು ಅಲರ್ಟ್ ಆಗಬೇಕು ಆ ಮೂಲಕ ರಿಸಲ್ಟ್ ಮಾಡಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಉಸ್ತುವಾರಿ ಸಚಿವರುಗಳು ರಿಸಲ್ಟಲ್ಲಿ ಏನಾದರೂ ಫ್ಲಾಪ್ ಆಯಿತು ಅಂದರೆ ಸಚಿವ ಸ್ಥಾನ ಬಿಟ್ಕೊಡಬೇಕು ಹೀಗಾಗಿ ಸುಮ್ಮನೆ ಜನ ಗೆಲ್ಲಿಸ್ಬಿಟ್ಟವ್ರೆ ನೂರು ಮೂವತ್ತೈದು ಸ್ಥಾನ ಗೆದ್ದುಬಿಟ್ಟಿದ್ದೀವಿ ಐದು ವರ್ಷ ಸೈಲೆಂಟಾಗಿ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ಅಧಿಕಾರ ಹೋಗ್ತೀವಿ ಅಂದರೆ ನೋ ನೆವರ್ ಇದು ಸುರ್ಜೇವಾಲಾ ಅವರು ಕಟ್ಟುನಿಟ್ಟಾಗಿ ರಾಜ್ಯ ನಾಯಕರಿಗೆ ಕೊಟ್ಟಿರುವಂಥ ಸಂದೇಶ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬರ್ತಾರೆ ಅಂದರೆ ಸುಮ್ಮನೆ ನಿಗಮ ಮಂಡಳಿ ಫೈನಲ್ ಮಾಡ್ತೀವಿ ಇನ್ನಾರನೋ ಪಕ್ಷಕ್ಕೆ ಸೇರ್ಕೊತೀವಿ ಅಲ್ಲ ಮುಂದಿನ ಎಲ್ಲ ಕಾರ್ಯಚಟುವಟಿಕೆಗಳ ಬಗ್ಗೆ ಗಂಭೀರವಾಗಿ ಚರ್ಚಿಸಿ ಯಾವ ರೀತಿ ಸಾಗಬೇಕು ಮುಂದಿನ ಟಾರ್ಗೆಟ್ ಏನು ಅನ್ನೋ ಲೆಕ್ಕಾಚಾರ ಇದೀಗ ಜನವರಿ ಹದಿನೈದರ ಒಳಗೆ ಕಾಂಗ್ರೆಸ್ನ ಎಲ್ಲ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಬೇಕು ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ಟಾಸ್ಕನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಇಡೀ ಕರ್ನಾಟಕದಲ್ಲಿ ಮತದಾರರು ನಿಮ್ಮ ನಿಮ್ಮ ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರು ಸಂಸದರಾಗಬೇಕು ಪಕ್ಷಾತೀತವಾಗಿ ಯಾರ ಬಗ್ಗೆ ಯಾರು ಕಾಮೆಂಟ್ ಹಾಕಿ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು